ಲೋಕಸಭಾ ಚುನಾವಣೆಗೆ ಇನ್ನು ಕೆಲ ತಿಂಗಳು ಮಾತ್ರ ಬಾಕಿ ಉಳಿದಿದೆ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಟ್ರೆಂಡ್ ಯಾವ ರೀತಿಯಾಗಿದೆ ಘಟಾನುಘಟಿ ನಾಯಕರು ಏನು ಹೇಳ್ತಾರೆ ಆಕಾಂಕ್ಷಿಗಳು ಯಾರು ಯಾರ್ಯಾರ ಬಲಾಬಲ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇವತ್ತಿನ ಕ್ಷೇತ್ರ ರಾಯಚೂರು ಲೋಕಸಭಾ ಕ್ಷೇತ್ರ ದಿನೇ ದಿನೇ ರಂಗೇರ್ತಾ ಇದೆ ರಾಯಚೂರು ಲೋಕಸಭಾ ರಣಕಣ ಒಂದು ಕಾಲದ ಕಾಂಗ್ರೆಸ್ನ ಭದ್ರ ಕೋಟೆಯನ್ನ ಈಗಾಗಲೇ ಕಾಂಗ್ರೆಸ್ ಮತ್ತೆ ವಾಪಸ್ ಪಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಗ್ಯಾರಂಟಿ ಅಸ್ತ್ರವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಈ ಸಲ ಈ ಕ್ಷೇತ್ರವನ್ನ ತನ್ನದಾಗಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿದೆ ಶತಾಯಗತಾಯ ಈ ಕ್ಷೇತ್ರ ಉಳಿಸ್ಕೊಳ್ಬೇಕು ಅನ್ನೋದು ಬಿಜೆಪಿಯ ರಣತಂತ್ರ ಆ ರಣತಂತ್ರದಲ್ಲಿ ಸಕ್ಸಸ್ ಆಗತ್ತಾ ಬಿಜೆಪಿ ಕಾಂಗ್ರೆಸ್ ತನ್ನ ಇಷ್ಟು ವರ್ಷಗಳ ಭದ್ರಕೋಟೆ ಆಗಿದ್ದಂತಹ ಕ್ಷೇತ್ರವನ್ನ ಕಳ್ಕೊಂಡಿದೆ ಆದ್ರೆ ಈಗ ಮತ್ತೆ ಅದನ್ನ ಪಡ್ಕೊಳ್ಳುವಂತಹ ಪ್ರಯತ್ನ ಹಾಗಾದ್ರೆ ಆಕಾಂಕ್ಷಿಗಳು ಘಟಾನುಘಟಿ ನಾಯಕರು ಏನೇನು ಹೇಳ್ತಾರೆ ನೋಡೋಣ ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಅಭಿವೃದ್ಧಿ ವಿಕಸಿತ ಭಾರತ್ ನಾವು ಕಾಣ್ತಾ ಇದ್ದೇವೆ ಇನ್ನು ಉಳಿದಂಥ ಕೆಲಸಗಳು ಒಂದೆರಡು ಮಹತ್ವವಾದಂಥ ಕೆಲಸಗಳು ಇದ್ದಾವೆ ಅಭಿವೃದ್ಧಿ ಆಗಬೇಕಂಥದ್ದು ಇದೆ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನನಗೆ ಅವಕಾಶ ಕೊಡ್ರಿ ಅಂತ ನಾನು ಪಕ್ಷದ ಮುಖಂಡನ ಹೈಕಮಾಂಡನ್ನು ವಿನಂತಿ ಮಾಡಿದ್ದೇನೆ ಸಿಕ್ಕರೆ ಇನ್ನೊಂದು ಏನು ಮೂರು ನಾಲ್ಕು ಮೂವತ್ನಾಲ್ಕು ಸಾವಿರ ಕೋಟಿ ಉಳಿದಂಥ ಕೆಲಸಗಳು ಮಾಡಲಿಕ್ಕೆ ನಮಗೆ ಅವಕಾಶ ಇತ್ತು ನಮ್ಮ ಸಕ್ರಿಯವಾಗಿ ಪಾರ್ಲಿಮೆಂಟ್ನಲ್ಲಿ ಇರ್ತಕ್ಕಂಥದ್ದು ಸ್ಥಳೀಯವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಜೊತೆಗೆ ಹಲವಾರು ವಿಚಾರಗಳಿರ್ತವೆ ಅವುಗಳನ್ನೆಲ್ಲ ನೋಡಿ ಅವರು ಕೊಡ್ತಾರೆ ಚುನಾವಣೆಗೆ ನಾನೊಬ್ಬ ಆಕಾಂಕ್ಷಿ ಅಭ್ಯರ್ಥಿ ಅಂತ ಅಭ್ಯರ್ಥಿಯಾಗಿ ಪಕ್ಷದ ವರಿಷ್ಠರನ್ನ ನಾಯಕರನ್ನು ಟಿಕೆಟ್ ಕೇಳಲಿಕ್ಕೆ ಒಂದು ಒಂದು ಅವಕಾಶವನ್ನು ಕೊಡಬೇಕಂತೇಳಿ ಮನವಿ ಮಾಡಿದ್ದೆ ಆ ವಿಚಾರವಾಗಿ ಇವತ್ತು ಪತ್ರಿಕೋಷ್ಠಿಯಲ್ಲಿ ನಾನು ಕೆಲ ವಿಚಾರಗಳು ಹಂಚಿಕೊಂಡಿದ್ದೇನೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಬೇಡ ಲೋಕಸಭಾ ಚುನಾವಣೆಗೆ ಅಂತೇಳಿ ನಾನು ಅದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ ಆದರೆ ಇವತ್ತೇನು ಜಿಲ್ಲೆಯ ಕಾರ್ಯಕರ್ತರು ಎಲ್ಲರೂ ಭಾಳಷ್ಟು ಒತ್ತಡವನ್ನು ಮಾಡ್ತಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲೇ ನಾನು ಇರ್ತೀನಿ ನಾನು ಈ ಕ್ಷೇತ್ರ ಈ ಈ ಪಕ್ಷದಲ್ಲಿ ಇದ್ಕೊಂಡು ಟಿಕೆಟ್ ಕೇಳಿದ್ದೀನಿ ಅಂತೇಳಿ ಹೇಳಲಿಕ್ಕೆ ಒಂದು ಒಂದು ಅವಕಾಶವನ್ನು ತಮ್ಮ ಮೂಲಕ ಬಳಸಿಕೊಂಡಿದ್ದೇನೆ ಈ ಚುನಾವಣಾ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೇನೆ ಕಳೆದ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕೊನೆ ಗಣಿಗೆಯಲ್ಲಿ ನನಗೆ ಏನು ಭಾರತೀಯ ಜನತಾ ಪಕ್ಷದ ಟಿಕೆಟಿಂದ ವಂಚಿತನಾದೆ ಆದರೆ ಈ ಬಾರಿ ಹಾಗೆ ಆಗೋದಿಲ್ಲ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿ ಇದೆ ಇಡೀ ಯಾದಗಿರಿ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಭಾರತೀಯ ಜನತಾ ಪಕ್ಷದ ಉಮೇದುವಾರನಾಗಿ ನಾನು ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ ತೆಗೆದುಕೊಂಡಿದ್ದೇನೆ ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕಳೆದ ಹದಿನೈದು ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದೇನೆ ನಾನೊಬ್ಬ ಆಕಾಂಕ್ಷಿಯಾಗಿ ಏನು ಎಂಟು ಕ್ಷೇತ್ರಗಳನ್ನು ಓಡಾ ಓಡಾಟ ಮಾಡಿದ್ದೀನಿ ಆ ಮತ್ತು ಯೋಜನೆಗಳು ನಮ್ಮ ಏನು ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳಿದ್ದಾವೆ ಅದನ್ನು ಮುಂದಿಟ್ಕೊಂಡು ನಾವು ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನುಗ್ತಾ ಇದ್ದೀವಿ ಅಂಥೇಳಿ ಹೇಳಬಯಸ್ತೇನೆ ಹಾಗೇ ಈ ಚುನಾವಣೆಯಲ್ಲಿ ಪಕ್ಷದ ಟಿಕೆಟ್ ಯಾರು ಕೊಡ್ತಾರೆ ಅಂತನ್ನೋದು ಅದು ಹೈಕಮಾಂಡ್ ವಿಚಾರದಲ್ಲಿ ಹೈಕಮಾಂಡ್ಗೆ ಬಿಟ್ಟು ವಿಷಯ ನಮ್ಮ ಪಾಡಿಗೆ ನಾವು ಆಕಾಂಕ್ಷಿಯಾಗಿ ಏನು ಕೆಲಸ ಮಾಡಬೇಕು ಜನರ ಹತ್ರ ಏನು ಹೋಗಬೇಕು ಅದನ್ನು ಇದ್ದೀವಿ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಶೀಘ್ರದಲ್ಲೇ ಪಟ್ಟಿ ರಿಲೀಸ್ ಆಗುವ ಒಂದು ವಿಶ್ವಾಸ ನಮಗಿದೆ ಸೊ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು ಈಗ ಬಿಜೆಪಿಯ ಸಂಸದರು ಇದಾರೆ ಆಲ್ಮೋಸ್ಟ್ ಹದಿನೇಳು ಬಾರಿ ಇಲ್ಲಿ ಎಲೆಕ್ಷನ್ ನಡೆದಿದೆ ಆದರೆ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಇಲ್ಲಿ ಗೆಲ್ದಿದ್ರೆ ಉಳಿದ ಮೂರು ಬಾರಿ ಮಾತ್ರ ಇತರೆ ಪಕ್ಷದವರು ಗೆಲುವನ್ನ ಸಲ ಗ್ಯಾರಂಟಿಯ ಬಲ ಒಂದು ಕಡೆ ಮತ್ತೊಂದು ಕಡೆ ಈಗಾಗಲೇ ಗೆಲ್ಲೇಬೇಕು ಈ ಕ್ಷೇತ್ರವನ್ನು ಅಂತ ಹೇಳಿ ಕಾಂಗ್ರೆಸ್ ಪಣತೊಟ್ಟ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಇಲ್ಲಿ ಹಾಗಾದ್ರೆ ಅಮರೇಶ್ ನಾಯಕ್ ವರ್ಸಸ್ ಇಲ್ಲಿ ಕುಮಾರ್ ನಾಯ್ಕ ಆಗುವ ಚಾನ್ಸಸ್ ಇದೆಯಾ ಯಾಕಂದ್ರೆ ಬಿ ವಿ ನಾಯಕ್ ಕೂಡ ಇಲ್ಲಿ ನಾನು ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ಆಕಾಂಕ್ಷೆ ಅಂತ ಹೇಳ್ತಾ ಇದ್ರು ಕೂಡ ಅದರ ಹೊರತಾಗಿ ಏನು ಅಮರೇಶ್ ನಾಯಕರು ಈಗಾಗಲೇ ಯಡಿಯೂರಪ್ಪನವರ ಜೊತೆಗಿನ ಸಂಬಂಧ ಮತ್ತು ಅಲ್ಲಿ ಯಾವುದೇ ಬೇರೆ ಪ್ರಬಲ ಅಭ್ಯರ್ಥಿಗಳಿಲ್ಲ ಅನ್ನೋ ಕಾರಣಕ್ಕೆ ಈಗಾಗಲೇ ಅವರಿಗೆ ಟಿಕೆಟ್ ಏನು ಸಿಗುವಂಥ ವಿಶ್ವಾಸದಲ್ಲಿ ಅವರಿದ್ದಾರೆ ಜೊತೆಗೆ ಏನು ಯಾವುದೇ ರೀತಿಯ ಏನು ಕಾಂಟ್ರವರ್ಸಿಗಳಿಂದ ದೂರ ಆಗಿ ಅಥವಾ ಸಂಘಟನೆ ಮತ್ತೊಂದು ವಿಚಾರಗಳಲ್ಲಿ ಯಾವ ಕಾರ್ಯಕರ್ತರ ಜೊತೆಗೇನು ತೊಂದರೆ ಮಾಡಿಕೊಳ್ಳದೆ ಆರಾಮಾಗಿದ್ದಾರೆ ಅನ್ನುವಂತ ಒಂದು ಫೀಡ್ಬ್ಯಾಕ್ ಕೂಡ ಇರೋದ್ರಿಂದ ಸೊ ಮತ್ತು ಎಲ್ಲೂ ಕೂಡ ಯಾರಿಗೂ ತೊಂದರೆ ಆಗದೇ ಇರೋ ರೀತಿ ಇದ್ದಾರೆ ಅನ್ನುವಂಥದ್ದು ಒಂದು ಫೀಡ್ಬ್ಯಾಕ್ ಅದರ ಹೊರತಾಗಿ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾಕೆಂದ್ರೆ ಸುಲಭವಾಗಿ ಓಕೆ ಇಷ್ಟೆಲ್ಲ ಆಗ್ಬಿಟ್ರೆ ಬಿ ಜೆ ಪಿ ಗೆದ್ದುಬಿಡ್ತಾ ಈ ಸಲ ಮೋದಿಯವರ ಅಲೆ ಕೂಡ ತುಂಬ ಪೀಕಲಿದೆ ಸೇ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹದಿನಾಲ್ಕು ರೀತಿಯೇ ಅಂತ ಹೇಳ್ಬಿಟ್ರೆ ಹದಿನಾಲ್ಕರಲ್ಲಿ ಮೋದಿಯವರ ಅಲೆ ಪ್ರಪ್ರಥಮ ಬಾರಿಗೆ ಅಷ್ಟು ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ಗೆಲ್ಲಕ್ಕಾಗಿರಲಿಲ್ಲ ಅವಾಗ ಸೊ ಕಾಂಗ್ರೆಸ್ ಗೆದ್ದಿತ್ತು ಸೊ ಅದನ್ನು ಲೆಕ್ಕಾಚಾರ ಹಾಕ್ಕೊಂಡು ನೋಡೋದಾದರೆ ಬರೀ ಮೋದಿಯವರ ಅಲೆಯನ್ನು ನೆಚ್ಕೊಂಡು ಇದು ಆಗೋದಿಲ್ಲ ಸೊ ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಎರಡೂ ಎರಡೂ ಮತ ಬ್ಯಾಂಕು ಏನಿದೆ ಮೂರೂವರೆ ಲಕ್ಷ ಮೂರು ತ್ರೀ ಪಾಯಿಂಟ್ ಫೋರ್ ಜೀರೋ ಎಸ್ ಸಿ ಎಸ್ ಸಿ ಎರಡೂ ಸೇರಿ ಏನು ಆರು ಮುಕ್ಕ ಲಕ್ಷದವರೆಗೆ ಏಳು ಲಕ್ಷದವರೆಗಡೆ ಏನಾಗುತ್ತೆ ಆ ಎರಡು ಮತ ಬ್ಯಾಂಕನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಮತ್ತು ಜೊತೆಗಿರುವಂಥ ಲಿಂಗಾಯತರನ್ನ ಎರಡೂವರೆ ಲಕ್ಷದ ಮೇಲೆರುವಂಥ ಲಿಂಗಾಯತರನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಜಾತಿ ಗಣಿತ ಕೂಡ ಇಲ್ಲಿ ಆಗುತ್ತೆ ಸೊ ಈ ಕಾರಣಕ್ಕೆ ಈ ಕ್ಷೇತ್ರ ಕಾಂಗ್ರೆಸ್ಗೆ ಹಿಂದ ವೋಟ್ ಬ್ಯಾಂಕ್ಗೆ ಪೂರಕವಾಗಿ ಕಾಣ್ತಾ ಇರೋದ್ರಿಂದ ಮುಸ್ಲಿಮರು ಎಸ್ ಸಿ ಎಸ್ ಟಿ ಮತ್ತು ಸಿದ್ದರಾಮಯ್ಯ ವರ್ಚಸ್ಸು ಮತ್ತು ನೀವು ಕಳಿಸಲಾಗಿ ಜ್ಞಾಪಿಸ್ಕೊಬೋದು ಜೋಡೋ ಯಾತ್ರೆ ಹೋದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೂಡ ಅತಿ ಹೆಚ್ಚು ಸ್ಪಂದನೆ ಸಿಕ್ಕಿತ್ತು ಅನ್ನುವಂಥ ಒಂದು ಏನೋ ವರದಿಗಳು ಮತ್ತು ಜನಸಾಗರವನ್ನು ಕೂಡ ಕೂಡ ನೋಡಿದ್ರೆ ಕಾಂಗ್ರೆಸ್ ಅಷ್ಟರ ಮಟ್ಟಿಗೆ ಅಲ್ಲಿ ರೂಟ್ ಇದೆ ಸೊ ಈ ಹಿನ್ನೆಲೆ ಈಗಾಗಲೇ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ಇರೋದ್ರಿಂದ ಒಂದೇ ಏನು ಎರಡೇ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಇದೆ ಸೊ ಮೈತ್ರಿಯ ಹೊರತಾಗಿಯೂ ಕೂಡ ಏನು ಅಲ್ಲಿರುವಂಥ ಏನು ಅಸಮಾಧಾನಗಳು ಮತ್ತು ಟಿಕೆಟ್ ಒತ್ತಡ ಇದೆಲ್ಲದರ ಹಿನ್ನೆಲೆಯಲ್ಲಿ ಬಿಜೆಪಿಯ ಲೆಕ್ಕಾಚಾರ ಯಾವ ರೀತಿ ಅನ್ನುವಂಥದ್ದು ಯಡಿಯೂರಪ್ಪನವರು ತೆಗೆದುಕೊಳ್ತಾರಂಥ ನಿರ್ಣಯ ಮತ್ತು ಕೊಡ್ತಾ ಇರುವಂಥ ಸಂದೇಶ ಹೈಕಮಾಂಡ್ ಮೇಲೆ ಏನು ಅಮರೇಶ್ ನಾಯಕರವರ ಒಂದು ಟಿಕೆಟ್ ಭವಿಷ್ಯ ಬಹುತೇಕ ಏನು ನಿರ್ಧಾರ ಆಗುತ್ತೆ ಅದರ ಹೊರತಾಗಿ ಕಾಂಗ್ರೆಸ್ ಈಗಾಗಲೇ ಅಲ್ಲಿನ ಅಭ್ಯರ್ಥಿಗಳು ಮತ್ತು ಆಕಾಂಕ್ಷಿಗಳು ಹೇಳ್ತಾ ಇರುವಂತೆ ಗ್ಯಾರಂಟಿ ಲೆಕ್ಕಾಚಾರದಲ್ಲಿ ಏನು ತುಂಬಾ ನೆಚ್ಕೊಂಡಿದ್ದಾರೆ ಮತ್ತು ಅಹಿಂದ ವೋಟ್ ಬ್ಯಾಂಕ್ ಅನ್ನು ನೆಚ್ಕೊಂಡಿದ್ದಾರೆ ಅದನ್ನ ಯಾವ ರೀತಿ ಈ ಸಲ ವಿಧಾನಸಭಾ ಚುನಾವಣೆ ರೀತಿಯ ರೆಸ್ಪಾನ್ಸ್ ಸಿಗುತ್ತಾ ಅನ್ನೋ ಒಂದು ಕುತೂಹಲ ಇದ್ದೇ ಇದೆ ಆದರೆ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರವನ್ನ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಲವಿತಾ ಓಕೆ ಏನು ಪಾಟೀಲ್ ಇಲ್ಲಿ ರಾಯಚೂರು ಯಾದಗಿರಿ ಎರಡೂ ಜಿಲ್ಲೆಗಳನ್ನು ಒಳಗೊಂಡಂತಹ ಕ್ಷೇತ್ರಗಳು ಇರೋದ್ರಿಂದ ಇಲ್ಲಿ ಒಂದಷ್ಟು ಅಸಮಾಧಾನ ಇದೆ ಭರ್ತಿ ಬಾರಿ ಕೂಡ ರಾಯಚೂರು ಕ್ಷೇತ್ರವರಿಗೆ ಸಿಗುತ್ತೆ ಯಾದಗಿರಿ ಅವರಿಗೆ ಸಿಗೋದಿಲ್ಲ ಅನ್ನುವಂಥದ್ದು ಜೊತೆಗೆ ಟಿ ಅವರೇ ಇಲ್ಲಿ ನಿರ್ಣಾಯಕ ಆಗಿರೋದ್ರಿಂದ ಟಿ ಆ ಒಂದು ಅಭ್ಯರ್ಥಿಗಳಿಗೆ ಮಾನ್ಯತೆಯನ್ನು ಕೊಡುವಂತಹ ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇದು ಬೇಸಿಕಲಿ ಮೀಸಲು ಕ್ಷೇತ್ರ ಹಾಗಾಗಿ ನಿಮಗೆ ಮೀಸಲು ಅಭ್ಯರ್ಥಿಗಳಲ್ಲಿ ನಿಲ್ತಾರೆ ಇಲ್ಲಿ ನಿಮಗೆ ಲಿಂಗಾಯತರು ನಿರ್ಣಾಯಕ ಪಾತ್ರ ಆ್ಯಕ್ಚುಲಿ ಎರಡೂವರೆ ಲಕ್ಷ ಲಿಂಗಾಯತರು ಇದ್ದಾರೆ ಹಾಗಾಗಿ ನಿಮಗೆ ರಾಯಚೂರು ಟಿಕೆಟ್ ವಿಚಾರದಲ್ಲಿ ನೋಡಿ ಲಾಸ್ಟ್ ಟೈಮ್ ಕೂಡ ಟಿಕೆಟನ್ನು ಕೊಡಿಸೋ ಒಂಥರ ಯಡಿಯೂರಪ್ಪನವರು ಈ ಬಾರಿ ಕೂಡ ನೀವು ಟಿಕೆಟ್ ಬದಲಾಯಿಸಬೇಡಿ ರಾಜ ಅಮರೇಶ್ವರ ಅಮರೇಶ್ ಅವರಿಗೆ ಕೊಡಿ ಅಂತೇಳಿ ಯಡಿಯೂರಪ್ಪನವ್ರು ಶಿಫಾರಸು ಮಾಡಿದರೆ ಬಹುತೇಕ ಅವರ ಹೆಸರೇ ಅಂತಿಮಗೊಳ್ಳೋದು ಸಾಧ್ಯತೆ ಇರ್ತಕ್ಕಂಥದ್ದು ಈ ನಡುವೆ ನಿಮಗೆ ಯಾದಗಿರಿ ಅವ್ರನ್ನ ಯಾರಿಗೂ ಟಿಕೆಟ್ ಕೊಡಲ್ಲ ಎಂಬ ಅಪವಾದ ಕಾರಣಕ್ಕಾಗಿ ಈ ಹಿಂದಿನ ಮಂತ್ರಿ ಆಗಿದ್ದಂಥ ರಾಜುಗೌಡ್ರವರಿಗೆ ಕೊಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದರು ಆದರೆ ರಾಜುಗೌಡ್ರವರು ಎಲ್ಲೊಂದು ಕಡೆ ನಾನು ಈಗಾಗಲೇ ಅಲ್ಲಿ ಆಲಿ ಎಮ್ ಎಲ್ ಎಂಥವರು ಇತ್ತೀಚೆಗಷ್ಟು ನಿಧನರಾಗಿದ್ದರಿಂದ ಕ್ಷೇತ್ರ ತೆರವಾಗಿದೆ ಹಾಗಾಗಿ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದರು ಇದರ ನಡುವೆ ಈಗ ಮೂವರಿಂದ ನಾಲ್ವರು ಆ ಆಕಾಂಕ್ಷಿಗಳಿರ್ತಕ್ಕಂಥದ್ದು ತಿಪ್ಪರಾಜ್ ಅವಲ್ದಾರ್ ಕೂಡ ಆಕಾಂಕ್ಷಿ ಆಗಿದ್ದಾರೆ ಇನ್ನು ದೇವದುರ್ಗದ ಎಕ್ಸ್ ಎಮ್ ಎಲ್ ಎ ನಾಯಕರು ಕೂಡ ಆಕಾಂಕ್ಷಿ ಆಗಿರುವಂಥದ್ದು ಆದರೆ ಪ್ರಮುಖವಾಗಿ ಇಲ್ಲಿ ಬಿ ವಿ ನಾಯಕ್ ಅವರು ಜಾರಕಿಹೊಳಿಯರ ಸಂಬಂಧಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಅವರು ಹಿಂದೆ ಕಾಂಗ್ರೆಸ್ನಿಂದ ಅವರು ಎಂ ಪಿ ಆಗಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಎಂ ಪಿ ಆಗಿದ್ದರು ಆದರೆ ಇಲ್ಲಿ ಪ್ರಮುಖ ಅಂತ ಹೇಳಿದರೆ ನಿಮಗೆ ರಾಯಚೂರು ಜಿಲ್ಲೆಯಲ್ಲಿ ನಿಮಗೆ ದೇವದುರ್ಗದಲ್ಲಿ ಕರೆಮ ಜೆ ಡಿ ಎಸ್ ಶಾಸಕಿಯವರು ನಾನು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಈ ಬಾರಿ ಸಪೋರ್ಟ್ ಮಾಡಲ್ಲ ಯಾಕಂತ ಹೇಳಿದ್ರೆ ನನ್ನ ಅಪೋಸಿಟ್ ಇರ್ತಕ್ಕಂಥವ್ರು ಬಿ ಜೆ ಪಿಯವರು ಅವರು ನಾನು ಅವರ ವಿರುದ್ಧ ನಾನು ಪರವಾಗಿ ನಾನು ಮಾಡೋಕ್ಕಾಗಲ್ಲ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ನಿಮಗೆ ಮೈತ್ರಿ ಆದರೂ ಕೂಡ ಎಲ್ಲೊಂದು ಕಡೆ ಅವರು ಅವರ ಕಾರ್ಯಕರ್ತರಿಗೆ ಕಾಂಗ್ರೆಸ್ಗೆ ಓಟ್ ಹಾಕಲಿಕ್ಕೆ ಕರೆ ಕೊಡ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು ಆದರೆ ಇನ್ನು ನಿನ್ನ ಕಾಂಗ್ರೆಸ್ನಿಂದ ಕೂಡ ಎಲ್ಲೊಂದು ಕಡೆ ಅವರಿಗೆ ಅಭ್ಯರ್ಥಿಗಳ ಕೊರತೆ ಇರತಕ್ಕಂಥ ೀಗ ರವಿ ಪಾಟೀಲ್ ಮತ್ತು ಕುಮಾರ್ ನಾಯಕ್ ಹೆಸರು ಬರ್ತಿರುವಂಥದ್ದು ಕುಮಾರ್ ನಾಯಕ್ವರು ನಿವೃತ್ತ ಐ ಎ ಎಸ್ ಅಧಿಕಾರಿ ಆಗಿರುವಂಥವರು ಆ ಜಿಲ್ಲೆಯ ಬಗ್ಗೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅವರಿಗೆ ಗೊತ್ತಿರ್ತಕ್ಕಂಥರು ಈಗಾಗಲೇ ಬಹುತೇಕ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಕುಮಾರ್ ನಾಯಕರವರಿಗೆ ಅಂತ್ಯ ಟಿಕೆಟನ್ನು ಅಂತಿಮಗೊಳಿಸಿರುವಂಥದ್ದು ಒಂಬತ್ತು ಜನರ ಬರ್ತಕ್ಕಂಥ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಅಂತಿಮ ಆಗುತ್ತೆ ಇನ್ನು ರವಿ ಪಾಟೀಲ್ರವರು ಕೂಡ ಟಿಕೆಟನ್ನು ಕೇಳ್ತಿದ್ದಾರೆ ಆದರೆ ನಿಮಗೆ ಅದು ಯಾವುದೇ ಲಿಂಗಾಯತ ಎರಡೂವರೆ ಲಕ್ಷ ನಿರ್ಣಾಯಕ ಅಂತ ಹೇಳಿದ್ರು ಕೂಡ ಅದು ಐಂದ ನೆಲ ಅಂತ ಹೇಳಿ ಆಗ್ತದೆ ನಿಮಗೆ ಹದಿನಾಲ್ಕು ಬಾರಿ ಕಾಂಗ್ರೆಸ್ನ ಸಂಸದರ ಗೆದ್ದಿರತಕ್ಕಂಥದ್ದು ವೆಂಕಟೇಶ್ ನಾಯಕ್ ಅಂತವರು ನಿರಂತರವಾಗಿ ಅಲ್ಲಿ ಗೆದ್ಕೊಂಡು ಬಂದಿರತಕ್ಕಂಥವ್ರು ಜೊತೆಗೆ ಗ್ಯಾರಂಟಿ ಯೋಜನೆಗಳು ಮತ್ತು ಅತಿ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತೇಳಿದರೆ ಅದು ರಾಯಚೂರು ನಿಮಗೆ ರಾಯಚೂರು ಜಿಲ್ಲೆ ಇರ್ತಕ್ಕಂಥದ್ದು ಆದರೆ ಈ ಬಾರಿ ಜಲಕ್ಷಾಮ ಎದುರಾಗಿರುವಂಥದ್ದು ಅಲ್ಲಿನ ಪೌಷ್ಟಿಕಾಂಶದ ಕೊರತೆ ಇರತಕ್ಕಂಥದ್ದು ಜನರು ಗುಳೆ ಹೋಗ್ತಿರ್ತಕ್ಕಂಥದ್ದು ಅನೇಕ ವೈಫಲ್ಯಗಳು ಇರ್ತಕ್ಕಂಥದ್ದು ನಿಮಗೆ ರಾಯಚೂರಿನ ಅನೇಕ ಜನಪ್ರತಿನಿಧಿಗಳಿಗೆ ಕೆಲವೊಂದು ಕಡೆ ಜನರ ಕಷ್ಟ ಕಷ್ಟಕೊಟ್ಟಲೆಗಳಿಗಿಂತಲೂ ಕೂಡ ಅವರ ವೈಯಕ್ತಿಕ ಇರ್ತಕ್ಕಂಥದ್ದು ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ವೇವ್ ಈ ವರ್ಷ ವೇವ್ ಕೂಡ ಇರ್ತಕ್ಕಂಥ ಆ ವೇವ್ನ ಆಧಾರದ ಮೇಲೆ ಭಾರತೀಯ ಜನತಾ ಪಕ್ಷದ ಗೆಲುವಿನ ಲೆಕ್ಕಾಚಾರ ಆಗ್ತಿರುವಂಥದ್ದು ಆದರೆ ಕಾಂಗ್ರೆಸ್ನವರು ಅಯ್ಯಿಂದ ಸರ್ಕಾರ ಗ್ಯಾರಂಟಿ ಈ ಲೆಕ್ಕಾಚಾರದಲ್ಲಿ ಚುನಾವಣೆ ಗೆಲ್ಬಹುದೆಂಬ ಲೆಕ್ಕಾಚಾರವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚುನಾವಣಾ ಚಿತ್ರದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಇದೋ ಇವತ್ತಿನ ಚುನಾವಣಾ ಚಿತ್ರರಂಗ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ನಿಮ್ಮದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ